कावेरी कूगु तंडदिंद बंदिदीनि सो नावीग कावेरी कूगु तंडदिंद ई वर्षक्के नावु बरो वर्षद मुंगारु मळे मुंगारु सीजन गे ईग मर आधारित कृषि यारिगे माडक्के आसक्ति इदेयो अवरिगेल्लरिगू डिमांड जनरेशन माडक्के ई वर्ष नावु डिमांड जनरेशन ड्रैव माड्ता इद्दीवि अदर परवागि नावु ई केलस माड्ता इद्दीवि ईग मंड्यदल्लि ಅದರ ಬಗ್ಗೆ ನಿಮಗೆ ಒಂದು ಚಿಕ್ಕ ಅಪ್ಡೇಟ್ ಕೊಡೋಕ್ಕೆ ಇವಾಗ ಪ್ರೆಸ್ ಮೀಟ್ ನಾವು ಕರ್ತಿರೋದು. ಸೊ ಅದಕ್ಕೆ ಮುಂಚೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡೋಕ್ಕೆ ಮುಂಚೆ ಈಗ ಮರ ಆಧಾರಿತ ಕೃಷಿಯ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಇದೆ, ಅದನ್ನು ನೋಡ್ಬಿಡೋಣ. ಅದಾದಮೇಲೆ ಮುಂದೆ ಕಾವೇರಿಯನ್ನು ರಿವೈವ್ ಮಾಡೋಕ್ಕೆ ಲಾಸ್ಟ್ ಎರಡು ವರ್ಷದಿಂದ ನಾವು ವರ್ಕ್ ಮಾಡ್ತಾ ಇದ್ದೀವಿ ಇಲ್ಲಿ ಕರ್ನಾಟಕದ 9 ಜಿಲ್ಲೆಗಳಲ್ಲಿ. ಸೊ ಕಳೆದ ಒಂದು ವರ್ಷದಿಂದ 1,00,000 ಸಸಿಗಳನ್ನು ರೈತರು ನೆಟ್ಟಿದ್ದಾರೆ. ಸೊ ಈಗ ನಿಮಗೆಲ್ಲರೂ ತಿಳಿದಿರೋ ಹಾಗೆ ಕಾವೇರಿ ನದಿ ಮಹಾನದಿ ಆಗಿದ್ದಂಥ ಕಾವೇರಿ ನದಿ ಈಗ ಕ್ಷೀಣಿಸ್ತಾ ಇದ್ದಾಳೆ. 5-7 ತಿಂಗಳು ಸಮುದ್ರ ಸೇರ್ತಾನೆ ಇಲ್ಲ ಕಾವೇರಿ. ಸೊ ಇದಕ್ಕೆಲ್ಲದಕ್ಕೂ ಏನು ಇದಕ್ಕೆ ಏನು ರೀಸನ್ ಅಂತ ನಾವು ನೋಡಿದಾಗ ಕಾವೇರಿ ಜಲಾನಯನದ ಪ್ರದೇಶ ಅಂತ ಹೇಳ್ತೀವಲ್ಲ ಅಲ್ಲಿ 87% ಮರ ಹೊದಿಕೆ ಕಡಿಮೆ ಆಗಿದೆ. ಸೊ ಇದರಿಂದ ಕಾವೇರಿ ನದಿ ಕ್ಷೀಣಿಸ್ತಾ ಇದೆ. ಸೊ ಇದರಿಂದ ರೈತರಿಗೂ ತುಂಬ ತೊಂದರೆ ಆಗ್ತಾ ಇದೆ. ಸೊ ಇವಾಗ ನಾವು ಇದರ ಕುರಿತಾಗಿ ರೈತರಿಗೆ ನಾವು ಮರಾಧಾರಿತ ಕೃಷಿಯನ್ನು ಸೊ ಇದರ ಕುರಿತಾಗಿ ನಮ್ಮದು ಸದ್ಗುರುಗಳು ಈ ಕಾವೇರಿ ಕೂಗುವನ್ನು ಶುರು ಮಾಡಿದರು. ಇದರಲ್ಲಿ ಏನಂತ ಹೇಳಿದ್ರೆ ಬರೋ 12 ವರ್ಷಗಳಲ್ಲಿ 242 ಕೋಟಿ ಮರಗಳನ್ನು ಕಾವೇರಿ ಜಲಾನಯದ ಪ್ರದೇಶದಲ್ಲಿ ನೆಡೋದಕ್ಕೆ ನಮ್ಮದು ಈ ಯೋಜನೆಯನ್ನು ಶುರು ಮಾಡಿರೋದು. ಸೊ ಇದರಲ್ಲಿ ಸರಿ 242 ಕೋಟಿ ಗಿಡಗಳು. ಸೊ ಈ ಕಾವೇರಿ ಜಲಾನಯದ ನಯನ ಪ್ರದೇಶ ಅಂತ ಏನು ಬರುತ್ತೆ ಇದು ಎಲ್ಲ ಎರಡು ಸೇರಿ ತಮಿಳುನಾಡು ಮತ್ತು ಕರ್ನಾಟಕ ಎರಡೂ ಸೇರಿ ಕಾವೇರಿ ಜಲಾನಯನ ಪ್ರದೇಶ ಬರುತ್ತಲ್ಲ ಇಷ್ಟರಲ್ಲಿ 242 ಕೋಟಿ ಮರಗಳನ್ನು ನೆಡೋದು ಕಾರ್ಯಕ್ರಮ. ಸೊ ಇದ್ರ ಪರವಾಗಿ ರೈತರಿಗೆ ನಾವು ಮರ ಆಧಾರಿತ ಕೃಷಿಯ ಬಗ್ಗೆ ನಾವು ಪ್ರೋತ್ಸಾಹ ನೀಡ್ತಾ ಇದ್ದೀವಿ. ಯಾಕಂದರೆ ನಾವು ಇಷ್ಟೊಂದು ಮರಗಳನ್ನು ನೆಡಬೇಕಂತ ಹೇಳಿದ್ರೆ ಅದು ರೈತರಿಂದ ಮಾತ್ರ ಸಾಧ್ಯ, ಅವರು ಈ ಮರ ಆಧಾರಿತ ಕೃಷಿಯನ್ನು ಅಳವಡಿಸ್ಕೊಂಡ್ರೆ ಮಾತ್ರ ಸಾಧ್ಯ. ಸೊ ಇದು ಬರೀ ಕಾವೇರಿ ನದಿಯನ್ನು ಉಳಿಸೋದಷ್ಟೇ ಅಲ್ಲ, ಇದರಲ್ಲಿ ಮಣ್ಣಿನ ಫಲವತ್ತತೆಯೂ ಜಾಸ್ತಿ ಆಗುತ್ತೆ, ಅಂತರದ ಜಲದ ಮಟ್ಟನೂ ಜಾಸ್ತಿ ಆಗುತ್ತೆ. ಬಟ್ ಇದೆಲ್ಲ ಅಲ್ದಿರ ರೈತರ ಆದಾಯ ಕೂಡ ಹೆಚ್ಚಾಗುತ್ತೆ. ನಾವು ಇವಾಗಲೇ ತುಂಬ ರೈತರನ್ನು ಮರಾಧಾರಿತ ಕೃಷಿಗೆ ನಾವು ಹೋಗೋವಂತೆ ನಾವು ನೋಡ್ಕೊಂಡಿದ್ದೀವಿ. ಸೊ 1 ಲಕ್ಷಕ್ಕಿಂತ ಹೆಚ್ಚು ರೈತರು ಈಗ ಮರಾಧಾರಿತ ಕೃಷಿಯನ್ನು ಅಳವಡಿಸ್ಕೊಂಡಿದ್ದಾರೆ. ಅವರ ಆದಾಯ 300-800% ಹೆಚ್ಚಾಗಿದೆ. ಸೊ ಇದರ ಕುರಿತಾಗಿ ನಾವು ಕಾವೇರಿ ಕೂಗು ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ಒಂದು ಈ ವರ್ಷ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬರೋ ವರ್ಷ ಮುಂಗಾರಿಗೆ ರೈತರಿಗೆ ಎಷ್ಟು ಸಸಿಗಳು ಬೇಕು, ಯಾವ ಥರ ಸಸಿಗಳು ಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಈ ವರ್ಷ ನಾವು ಒಂದು ಡಿಮ್ಯಾಂಡ್ ಜನರೇಷನ್ ಅಂತ ಡಿಮ್ಯಾಂಡ್ ಡ್ರೈವ್ ಮಾಡ್ತಾ ಇದ್ದೀವಿ. ಪ್ರತಿ ಈಗ ಕರ್ನಾಟಕದಲ್ಲಿ ಇರೋ 9 ಜಿಲ್ಲೆಗಳು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಬರೋ 9 ಜಿಲ್ಲೆಗಳಲ್ಲಿರೋ 1785 ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಒಂದು ಸಭೆಯನ್ನು ನಡೆಸಿ ಒಂದು ಈವೆಂಟನ್ನು ನಡೆಸಿ ರೈತರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀವಿ. ಸೊ ಇವಾಗ ಈ ಕಾರ್ಯಕ್ರಮ ಆಗಸ್ಟ್ 1 ಸದ್ಗುರುಗಳು ಇದಕ್ಕೆ ಚಾಲನೆ ನೀಡಿದರು. ಸೊ ಆಗಸ್ಟ್ 2 ಜಿಲ್ಲಾ ಇದು ರಾಜ್ಯ ಮಟ್ಟದ ಕೂಡ ಪ್ರಾರಂಭ ಮಾಡಿದ್ರು. ಪ್ರಿನ್ಸಿಪಲ್ ಸೆಕ್ರೆಟರಿ ಅವರೇ ರಾಜ್ಯ ಮಟ್ಟದಲ್ಲಿ ಪ್ರಾರಂಭ ಮಾಡಿದರು ಇದನ್ನು. ಮತ್ತು 2 ಎಲ್ಲ 9 ಜಿಲ್ಲೆಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕೂಡ ಇದಕ್ಕೆ ಪ್ರಾರಂಭ ನೀಡಿದರು. ZPCO ಆಫೀಸ್ ಅವರು ಎಲ್ಲ 9 ಜಿಲ್ಲೆಗಳಲ್ಲಿ ಇದಕ್ಕೆ ಚಾಲನೆ ನೀಡಿದರು. ಸೊ ಅದಾದಮೇಲೆ ಪ್ರತಿ ಮತ್ತು ಇಡೀ ಎಲ್ಲ ಜಿಲ್ಲೆಗಳಲ್ಲೂ ಇರೋ ತಾಲೂಕುಗಳಲ್ಲೂ ಕೂಡ ತಾಲೂಕು ಮಟ್ಟದಲ್ಲಿ ಲಾಂಚ್ ಆಯಿತು. ಈ ಸೊ 9 ಜಿಲ್ಲಾ ಮಟ್ಟದ ಕಾರ್ಯಕ್ರಮ ನಡೆಯಿತು 2. ಅದಾದಮೇಲೆ 24 ತಾಲೂಕು ಮಟ್ಟದಲ್ಲಿ 24 ಪ್ರೋಗ್ರಾಮ್ಗಳು ನಡೆಯಿತು. ಅದಾದಮೇಲೆ ಇಲ್ಲಿವರೆಗೂ ಕಳೆದ 1 ವಾರಗಳಿಂದ ಇಲ್ಲಿವರೆಗೂ 200 ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ನಾವು ಈ ಪ್ರೋಗ್ರಾಮ್ನ ನಡೆಸಿದ್ದೀವಿ ಕಳೆದ 1 ವಾರದಲ್ಲಿ. ಸೊ ಅದರಲ್ಲಿ ನೋಡಬೇಕಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ನೋಡಬೇಕಂದ್ರೆ ನಾವು ಮಂಡ್ಯ ಜಿಲ್ಲೆಯಲ್ಲಿ 4 ತಾಲೂಕಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಸದ್ಯಕ್ಕೆ. ಒಂದು ಮಂಡ್ಯ ತಾಲೂಕು, ಮದ್ದೂರು, ಮಳವಳ್ಳಿ ಮತ್ತು ಕೆ ಆರ್ ಪೇಟೆ. ಈ ಎಲ್ಲ ತಾಲೂಕಲ್ಲೂ ಕೂಡ ತಾಲೂಕು ಮಟ್ಟದಲ್ಲಿ ಪ್ರಾರಂಭ ಆಯಿತು. ಇಒ ಅವರು ಇದನ್ನು ನೇತೃತ್ವದಲ್ಲಿ ಈ ಪ್ರೋಗ್ರಾಮ್ ನಡೀತು. ಕೆಲವು ಪ್ರೋಗ್ರಾಮ್ಗೆ MLA ಕೂಡ ಅವರು ಕೂಡ ಬಂದಿದ್ದರು. ಅದಾದಮೇಲೆ ಎಲ್ಲ PDOಗಳು ಕೂಡ ಈ ಕಾರ್ಯಕ್ರಮನ ಅಟೆಂಡ್ ಮಾಡಿದ್ರು. ಅದಾದಮೇಲೆ ಮಂಡ್ಯ ಜಿಲ್ಲೆಯಲ್ಲಿ ಕಳೆದ 1 ವಾರದಿಂದ 30 ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ನಾವು ಈ ಪ್ರೋಗ್ರಾಮ್ನ ನಡೆಸಿದ್ದೀವಿ. ಸೊ ಇವಾಗ ಒಂದು ವಿಶೇಷತೆ ಏನಂತ ಹೇಳಿದ್ರೆ ಇವಾಗ ನಾವು ಮಾಡ್ತಿರೋ ಈ ಆ್ಯಕ್ಟಿವಿಟಿಯಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದ್ರೆ
ಪ್ರತಿ ಗ್ರಾಮ ಪಂಚಾಯಿತಿ ಪ್ರತಿ ಎರಡು ಗ್ರಾಮ ಪಂಚಾಯಿತಿಗೆ ಒಬ್ಬರನ್ನ ಮರಮಿತ್ರ ಅಂತ ಹೇಳಿ ನೇಮಿಸ್ತಾ ಇದ್ದೀವಿ. ಅವರನ್ನ ನಾವು ಕಾವೇರಿ ಕೂಗುವ ಪ್ರತಿನಿಧಿ ಅಂತ ಹೇಳ್ಬೋದು. ಸೊ ಈ ಅಡ್ವಾಂಟೇಜ್ ಏನಂದ್ರೆ, ಈ ಮರಮಿತ್ರರಿಗೆ ಈ ಗ್ರಾಮ ಪಂಚಾಯಿತಿ ಆ ಗ್ರಾಮ ಪಂಚಾಯಿತಿ ಅಥವಾ ಸುತ್ತಮುತ್ತಲ ಗ್ರಾಮ ಪಂಚಾಯಿತಿಯವರು ಆಗಿರ್ತಾರೆ. ಸೊ ಅಲ್ಲಿಗೆ ಅವ್ರಿಗೆ ಸುತ್ತಮುತ್ತಲ ಇರೋ ರೈತರ ಬಗ್ಗೆನೂ ಕೂಡ ತಿಳಿದಿರುತ್ತೆ. ಸೊ ಇವರ ಕೆಲಸ ಏನಂತ ಹೇಳಿದ್ರೆ, ರೈತರ ಹತ್ರ ಹೋಗ್ಬಿಟ್ಟು ಒಂದು ಅವರಿಗೆ ಈ ಸ್ಕೀಮ್ಗಳು ಈಗ ಆಲ್ರೆಡಿ ಸರ್ಕಾರದಿಂದ ತುಂಬ ಸ್ಕೀಮ್ಗಳಿದೆ. ಈ ಮರ ಅಲತೆ ಕೃಷಿ ಮಾಡ್ಬೇಕಂತ ಆಸಕ್ತಿ ಇರೋರಿಗೆ ಕೆ ವಿ ಪಿ ವಿ ಆಗಲಿ ನರೇಗಾ ಸ್ಕೀಮ್ ಆಗಲಿ ಇದ್ರ ಬಗ್ಗೆ ಎಲ್ಲ ತಿಳಿಸೋದು, ಅದಾದಮೇಲೆ ಅವರಿಂದ ಬೇಡಿಕೆಯನ್ನ ಪಡ್ಕೊಳ್ಳೋದು, ಅವರಿಗೆ ಯಾವ ಥರ ಸಸಿಗಳನ್ನ ಬೆಳೆಯೋಕೆ ಇಷ್ಟ ಇದೆ, ಮತ್ತು ಎಷ್ಟು ಸಸಿಗಳು ಬೇಕು ಬರೋ ವರ್ಷ ಮುಂಗಾರಿಗೆ, ಎಷ್ಟು ಸಸಿಗಳು ಬೇಕು, ಮತ್ತು ಯಾವ ತಳಿಯ ಸಸಿಗಳು ಬೇಕು, ಇದನ್ನು ನಾವು ಡಿಮ್ಯಾಂಡನ್ನು ಪಡ್ಕೊತಾರೆ ಅಥವಾ ಅವರ ಬೇಡಿಕೆಯನ್ನು ಪಡ್ಕೊತಾರೆ. ಪಡ್ಕೊಂಡಾದ್ಮೇಲೆ ಇವಾಗ ಇದನ್ನು ನಾವು ಬರೋ ಒಂದು ಎರಡು ತಿಂಗಳೊಳಗಡೆ ಎಲ್ಲ ರೈತರ ಹತ್ರ ಹೋಗಿ ಪಡ್ಕೊಳ್ಳು, ಅದಾದಮೇಲೆ ಸರ್ಕಾರಕ್ಕೆ ಸಲ್ಲಿಸ್ತೀವಿ ಈ ಡಿಮ್ಯಾಂಡನ್ನು. ಸರ್ಕಾರಕ್ಕೆ ಸಲ್ಲಿಸಿದ ಮೇಲೆ ಅವರು ಆ ಸಸಿಗಳನ್ನ ಬೆಳೆಸೋಕ್ಕೆ ಶುರು ಮಾಡ್ತಾರೆ. ಬರೋ ವರ್ಷ ಮುಂಗಾರಿಗೆ ಇದು ಎಲ್ಲ ಸಸಿಗಳು ಅವೈಲೇಬಲ್ ಇರುತ್ತೆ. ಸೊ ರೈತರಿಗೆ ಪಡ್ಕೋಬೋದು. ಇದಲ್ದಿರ ಮರಮಿತ್ರರು ಇನ್ನೊಂದು ಇದಲ್ದಿರ ಅವರ ನರ್ಸರಿಗಳಲ್ಲಿ ಸಸಿಗಳು ಬೆಳೆದಾದ್ಮೇಲೆ ಅದನ್ನು ರೈತರಿಗೆ ಎಲ್ಲಿ ಹೋಗಿ ಪಡ್ಕೋಬೇಕು, ಎಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು ಅಂತಲೂ ಮಾಹಿತಿ ಕೊಡ್ತಾರೆ. ಅದಾದಮೇಲೆ ಇದು ಅದಾದಮೇಲೆ ಸರ್ವೆ ಕೂಡ ಮಾಡ್ತಾರೆ. ಬರೋ ಮೂರು ವರ್ಷ ಪ್ರತಿ ಈಗ ಫಾರ್ಮರ್ಸ್ ಯಾರ್ಯಾರು ರೈತರು ಇದನ್ನು ತೊಗೊಂಡಿದ್ದಾರೆ ಅವರ ಫಾರ್ಮ್ಗೆ ಹೋಗಿ ಪ್ರತಿ ಮರದ ಫೋಟೋ ತೆಗಿತಾರೆ, ಪ್ರತಿ ಮರದನ್ನು ಜಿಯೋ ಟ್ಯಾಗ್ ಮಾಡ್ತಾರೆ. ಸೊ ಇದೆಲ್ಲ ಆ್ಯಕ್ಟಿವಿಟಿನ ಮರಮಿತ್ರರು ಸಹಾಯ ಮಾಡ್ತಾರೆ. ಆ ಜಿಲ್ಲೆ ಆ ಯಾವ ಗ್ರಾಮ ಪಂಚಾಯಿತಿಗೆ ಅವರು ಅಸೈನ್ ಆಗಿದ್ದಾರೆ ಅಲ್ಲಿ ಅವರು ಇದಕ್ಕೆ ಸಹಾಯ ಮಾಡ್ತಾರೆ. ಸೊ ಇದು ಇದರ ವಿಶೇಷತೆ. ಸೊ ಇವಾಗ ನಾನು ಹೇಳ್ದಂಗೆ ಆಲ್ರೆಡಿ ಮಂಡ್ಯ ಜಿಲ್ಲೆಯಲ್ಲಿ 30 ಗ್ರಾಮ ಪಂಚಾಯಿತಿಗೆ ಹೋಗಿ ನಾವು ಆಲ್ರೆಡಿ ಕವರ್ ಮಾಡಿದ್ದೀವಿ. ಇನ್ನು ಬರೋ 5-7 ವಾರಗಳಲ್ಲಿ ಇರೋ ಎಲ್ಲ ಗ್ರಾಮ ಪಂಚಾಯಿತಿಗೂ ನಾವು ಕವರ್ ಮಾಡೋದು ಪ್ಲ್ಯಾನ್ ಇದೆ. ಇವಾಗ ಫಸ್ಟ್ 4 ತಾಲೂಕು ಸ್ಟಾರ್ಟ್ ಮಾಡಿದ್ದೀವಿ, ಅದಾದಮೇಲೆ ಉಳಿದಿರೋ 3 ತಾಲೂಕು ಕೂಡ ಹೋಗಿ ನಾವು ಮುಗಿಸ್ತೀವಿ, ಅಂದರೆ ಕವರ್ ಮಾಡ್ತೀವಿ ಎಲ್ಲ ಗ್ರಾಮ ಪಂಚಾಯಿತಿನ ಕವರ್ ಮಾಡ್ತೀವಿ. ಸೊ ಎಲ್ಲ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಇದು ತುಂಬ ಪ್ರೋತ್ಸಾಹ ನೀಡಿ ತುಂಬ ಉತ್ಸಾಹದಿಂದ ಪಾಲ್ಗೊಳ್ತಾ ಇದ್ದಾರೆ. ಸೊ ಎಲ್ಲರಿಗೂ ಮನವರಿಕೆ ಆಗಿದೆ. ಇದು 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 ಇದೊಂದು ಒಳ್ಳೆ ಸೊಲ್ಯೂಷನ್, ಇದರಿಂದ ಕಾವೇರಿನೂ ಉಳಿಯುತ್ತೆ ಮತ್ತು ರೈತರ ಆದಾಯ ಕೂಡ ಹೆಚ್ಚಾಗುತ್ತೆ ಅಂತ ಹೇಳಿ. ಸೊ ಸರ್, ಸಸಿಗಳು ಉಚಿತವಾಗಿ ಅಲ್ಲ, ಇದು ಕೆ ವಿ ಪಿ ವೈ ಇಂದ ಸಿಗುತ್ತೆ ಮತ್ತು ನರೇಗಾಯಿಂದ ಸಿಗುತ್ತೆ. ಕೆ ವಿ ಪಿ ವೈಯಲ್ಲಿ ತುಂಬ ಕಡಿಮೆ ಹಣದಲ್ಲಿ ಸಿಗುತ್ತೆ, 1 ರೂಪಾಯಿ ಮತ್ತು 3 ರೂಪಾಯಲ್ಲಿ ಸಸಿಗಳು ಸಿಗುತ್ತೆ. ಸರ್, ಲಾಸ್ಟ್ 1 ವರ್ಷದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ರೈತರು ಇದು ಅಳವಡಿಸ್ಕೊಂಡಿದ್ದಾರೆ ಮತ್ತು 1 ಕೋಟಿ ಅಷ್ಟು ಸಸಿಗಳನ್ನು ಪಡ್ಕೊಂಡಿದ್ದಾರೆ. ಹೌದು ಸರ್, ಆಗಿದೆ. ಅದೇ ಹೇಳಿದಂಗೆ ಲಾಸ್ಟ್ ವರ್ಷ ಜೂನಿಂದ ಈ ವರ್ಷ ಜೂನ್ ಒಳಗಡೆ 2 ಮುಂಗಾರಲ್ಲಿ ಸೇರಿಸಿ ಕೊರೋನಾ ಇದು ಸಿಚುವೇಶನ್ ಇದ್ರೂ ಕೂಡ 1 ಕೋಟಿ ಸಸಿಗಳನ್ನು ರೈತರು ನೆಟ್ಟಿದ್ದಾರೆ ಈ ಪ್ರದೇಶದಲ್ಲಿ. ಕಳೆದ ವರ್ಷನೇ 68 ಲಕ್ಷದಷ್ಟು ಸಸಿಗಳು ಆಗಿದೆ ಮತ್ತು ಈ ವರ್ಷ 45 ಲಕ್ಷ ಆ ಥರ ಸಸಿಗಳು ಆಗಿದೆ. ಸೊ ಎಲ್ಲ ಸೇರಿಸಿ 1 ಕೋಟಿ ಅಂತ ನೀವು ಹೇಳ್ಬೋದು.